ನಾನು ಯಾವುದೇ ಸಂದರ್ಭದಲ್ಲಿ ಆಕಾಂಕ್ಷೆ ಅಲ್ಲ ನನ್ನ ಪಾರ್ಟಿಯಲ್ಲಿ ಯಾವುದೇ ಆಕಾಂಕ್ಷೆಗಳನ್ನು ಇವತ್ತಿನವರೆಗೆ ಕೇಳಿಲ್ಲ ಇವತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯನ್ನು ಒಟ್ಟಾಗಿ ನಾವು ಎದುರಿಸುತ್ತೇವೆ ಮುಂದಿನ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರತಕ್ಕಂತ ಗೆಲುವು ಸಾಧಿಸುವ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಒಟ್ಟಾಗಿ ಪ್ರವಾಸ ಮಾಡಿ ಎಲ್ಲ ಹಿರಿಯರ ಜೊತೆಗೂಡಿ ಈ ಗೆಲುವನ್ನು ನಾವು ಸಾಧಿಸುತ್ತೇವೆ ವಿಶೇಷವಾಗಿ ಕಳೆದ 6 ತಿಂಗಳಲ್ಲಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಈ ರಾಜ್ಯದಲ್ಲಿ ಬರ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಭ್ರಷ್ಟಾಚಾರ ನಿಯಂತ್ರಣ ಮಾಡುವುದರಲ್ಲೂ ಇವತ್ತು ಸರ್ಕಾರ ವಿಫಲ ಆಗಿದೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಆದ ಮೇಲೆ ಇವತ್ತು ರೇಟ್ಗಳು ಫಿಕ್ಸ್ ಆಗ್ತಿದೆ ಹೋಟೆಲ್ ಸಿಸ್ಟಮ್ ಅಲ್ಲಿ ರೇಟ್ಗಳು ಫಿಕ್ಸ್ ಆಗ್ತಿದೆ ಯಾವ ಇಲಾಖೆಯಲ್ಲಿ ಯಾವ ಅಧಿಕಾರಿಗೆ ಎಷ್ಟು ರೂಪಾಯಿ ಅನ್ನುವಂತದ್ದು ಇವತ್ತು ಲಿಸ್ಟ್ ಬಿಡ್ತಾ ಇದೆ ಅಂದ್ರೆ ಭ್ರಷ್ಟಾಚಾರ ತಾಂಡವಾಡುತ್ತದೆ ಅನ್ನುವಂತ ಸ್ಪಷ್ಟ ಆಗಿದೆ ಇವತ್ತು ಐಟಿ ರೈಡ್ಗಳಲ್ಲಿ ದಾಖಲೆಗಳು ಸಮೇತ ಸಿಕ್ಕಿದೆ ಇವತ್ತು ತೆಲಂಗಾಣ ಚುನಾವಣೆಗೆ ಕಳಿಸಿರುವಂತ ಹಣ ಬೇರೆ ಬೇರೆ ಚುನಾವಣೆಗಳಿಗೆ ಹೈಕಮಾಂಡ್ಗೆ ಕೊಟ್ಟಿರತಕ್ಕಂತ ಹಣದ ಲೆಕ್ಕಪತ್ರಗಳು ಇವತ್ತು ಬಿಬಿಎಂಪಿ ಇಂದ ಹೊರಬರ್ತಾ ಇದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಈ ಸರ್ಕಾರದಲ್ಲಿ ಅವರ ಗುಂಪುಗಾರಿಕೆ ಒಳಜಗಳಗಳು ಇವತ್ತು ಬೀದಿ ಕಾಳಗಾಗಿ ಹೊರಬರ್ತಾ ಇದೆ ಮೂರು ತಂಡಗಳು ಕೆಲಸ ಮಾಡ್ತಾ ಇದ್ದಾವೆ ಒಟ್ಟು ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿಯತ್ತ ಗಮನ ಕೊಡುವಲ್ಲಿ ವಿಫಲ ಆಗಿದೆ ಅಧಿಕಾರವನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಒಂದೇ ಒಂದು ಅಭಿವೃದ್ಧಿ ಅನುದಾನಗಳು ಬಿಡುಗಡೆ ಆಗಿಲ್ಲ ಶಾಸಕರು ಇಲ್ಲೇ ಇದ್ದಾರೆ ಶಾಸಕರ ಅನುದಾನಗಳನ್ನು ಸೇರಿಸಿ ಯಾವುದೇ ಅನುದಾನಗಳು ಬಿಡುಗಡೆ ಆಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಕೊಟ್ಟಿರತಕ್ಕಂಥ ಯೋಜನೆಗಳ ಕಾಮಗಾರಿಗಳು ಮುಂದುವರಿತಾ ಇದ್ದಾವೆ ಹೊರತು ಹೊಸ ಯಾವುದೇ ಯೋಜನೆಗಳು ನಡೀತಾ ಇಲ್ಲ ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳಿಗೂ ಹಣ ಇಲ್ಲ ಇವತ್ತು 3 ತಿಂಗಳಿಂದ ಜನರಿಗೆ ಹಣ ಹಾಕುವಂಥದ್ದನ್ನು ನಿಲ್ಲಿಸಿದ್ದಾರೆ ಅಕ್ಕಿ ಕೊಡುವಂಥದ್ದು ನಿಲ್ಲಿಸಿದ್ದಾರೆ ಉಚಿತ ಉಚಿತ ಹೇಳ್ತಾ ಇವತ್ತು ಕರೆಂಟೇ ಇಲ್ಲ ರಾತ್ರಿ ಹಗಲು ಕರೆಂಟ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ ರೈತರ ಸಮಸ್ಯೆಗಳು ನಮ್ಮ ಬರ ಪ್ರದೇಶಗಳಿಗೆ ವೀಕ್ಷಣೆಗೆ ಹೋಗಿದ್ದೆ ಅಲ್ಲಿ ರೈತ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾನೆ ಈ ಸರ್ಕಾರಕ್ಕೆ ಯಾಕೆಂದರೆ ನೀರಿಲ್ಲ ಮಳೆ ಇಲ್ಲ ನೀರು ಪಂಪಿಂದ ತೆಗೆಯುವ ಹೇಳಿದ್ರೆ ಕರೆಂಟ್ ಇಲ್ಲ ಒಂದೊಂದು ದಿನ 11 ಗಂಟೆ ರಾತ್ರಿ ಬರ್ತದೆ 12 ಗಂಟೆ ರಾತ್ರಿ ಬರ್ತದೆ 1 ಗಂಟೆ ರಾತ್ರಿಗೆ ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಅದೊಂದು ಕಾದು ರೈತ ಸಂಪೂರ್ಣವಾಗಿ ಜೀವನ ಹಾಳಾಗಿದೆ ಅಂತ ಕಣ್ಣೀರು ಸುರಿಸ್ತಾ ಇದ್ದಾನೆ ಹಾಗಾಗಿ ಇವತ್ತು ರೈತರ ಪರವಾಗಿ ಇರತಕ್ಕಂಥ ಸರ್ಕಾರ ವಿರುದ್ಧ ಸರ್ಕಾರ ಆಗಿದೆ ರೈತ ವಿರೋಧಿ ಸರ್ಕಾರ ಆಗಿದೆ ವಿಶೇಷವಾಗಿ ಇದರಲ್ಲಿ ರೈತ ವಿರೋಧಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆ ವಾಪಸ್ ತೊಗೊಂಡಿದ್ದಾರೆ ರೈತ ವಿದ್ಯಾನಿಧಿ ವಾಪಸ್ ತೊಗೊಂಡಿದ್ದಾರೆ ಇವತ್ತು ರೈತರಿಗೆ ಬರ ಆಗಿದೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಘೋಷಣೆ ಮಾಡ್ತಾ ಇಲ್ಲ ಹಾಗಾಗಿ ರೈತ ವಿರೋಧಿ ಸರ್ಕಾರ ಆಗ್ತಾ ಇದೆ ಇವತ್ತು ರೈತರ ಪಂಪು ಸೆಟ್ಗಳಿಗೆ ಮೀಟ್ರ್ ಹಾಕುವಂಥ ಕೆಲಸ ಕಾರ್ಯಗಳು ಒಂದು ಕಡೆಯಿಂದ ಪ್ರಾರಂಭ ಆಗ್ತದೆ ಅಂತ ಮಾಹಿತಿಗಳು ಬಂದಿವೆ ಈ ಸರ್ಕಾರ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ರೈತ ವಿರೋಧಿ ಜನವಿರೋಧಿ ಸರ್ಕಾರ ಆಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲಾಗಿದೆ ಶಿವಮೊಗ್ಗದ ಗಲಭೆ ಇರ್ಬೋದು ಬೇರೆ ಬೇರೆ ಕಡೆ ನೋಡಿದರು ಪುತ್ತೂರಲ್ಲಿ ಒಂದೇ ತಿಂಗಳಲ್ಲಿ 2 ಮರ್ಡರ್ಗಳು ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲಾಗಿದೆ ಎಲ್ಲ ರಂಗದಲ್ಲೂ ಈ ಸರ್ಕಾರ ವಿಫಲ ಆಗಿದೆ ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಜನರಿಗೆ ಈ ನಾಡಿನ ಜನತೆಗೆ ವಿಶೇಷವಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಬ್ಬ ಆಚರಣೆ ಮಾಡಲಿಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಸರ್ಕಾರ ಕಾನೂನು ನಿಯಮಗಳನ್ನು ಕಟ್ಟಳೆಗಳನ್ನು ಮಾಡುತ್ತೆ ಅಷ್ಟಮಿ ಸಂದರ್ಭದಲ್ಲಿ ಯಾರ್ಯಾರು ಕಮಿಟಿ ಮೆಂಬರ್ಸ್ ಇದ್ದಾರೆ ಅವ್ರದ್ದು ಫೋಟೋ ಕೊಡಬೇಕು ಸ್ಟೇಷನ್ಗೆ ಅಂತ ಹೇಳಿದರು ಗಣೇಶ ಉತ್ಸವಗಳು ಮಾಡಬೇಕಾದ್ರೆ ಒಂದಷ್ಟು ದಾಖಲೆಗಳನ್ನು ಕೊಡಬೇಕು ಅಂತ ಹೇಳಿದರು ಇವತ್ತು ದೀಪಾವಳಿಗೆ ಪಟಾಕಿಯೇ ಸುಡಬಾರ್ದು ಅಂತ ಹೇಳುವಂಥದ್ದು ಇದೆ ಹೇಳಿದ್ರೆ ಹಿಂದೂಗಳ ಹಬ್ಬಗಳಿಗೆ ಹರಿದಿನಗಳಿಗೆ ಕಾನೂನು ಚೌಕಟ್ಟಿನೊಳಗೆ ಅದನ್ನು ನಿಷೇಧ ಮಾಡ್ತಕ್ಕಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತದೆ ಹಾಗಾಗಿ ಇದೊಂದು ಹಿಂದೂ ವಿರೋಧಿ ನೀತಿಯನ್ನು ತಾಳುವಂಥ ಸರ್ಕಾರ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ ಅದಕ್ಕೋಸ್ಕರ ಈ ಸರ್ಕಾರದ ನಡೆಯನ್ನು ನಾನು ಖಂಡಿಸ್ತೇನೆ ಜನ ಇವತ್ತು ಆಕ್ರೋಶಿತರಾಗಿದ್ದಾರೆ ಈ ಎಲ್ಲ ಕಾರಣಕ್ಕೆ ಲೋಕಸಭೆಯಲ್ಲಿ ನಾವು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡಿತೇವೆ ಇವತ್ತು ಅಭಿವೃದ್ಧಿಯ ಕಾರ್ಯಗಳಲ್ಲಿ ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನಗಳು ಬರ್ತಾ ಇದೆ ವಿಶೇಷವಾಗಿ ಮಾನಿ ಮೈಸೂರು ರಸ್ತೆ 72 ಕಿಲೋಮೀಟ್ರಿಗೆ ಡಿ ಪಿ ಆರ್ಗೆ ಟೆಂಡರ್ ಆಗಿದೆ ನಾನು ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಸನ್ಮಾನ್ಯರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಮನವಿಯನ್ನು ಸ್ಪಂದಿಸಿ ಇದು ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗುವುದಿಲ್ಲ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಕೊಡಗು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರುತ್ತೆ ಈಗಾಗಲೇ ಬೆಂಗಳೂರು ಮಡಿಕೇರಿ ಟೆಂಡರ್ ಪ್ರಕ್ರಿಯೆಗಳು ಮುಗಿದಿದ್ದಾವೆ ಅದು ಇದು ಸ್ವಲ್ಪ ತಡ ಆಗಿದೆ ಯಾಕೆಂದರೆ ಇದು ಇವರಲ್ಲಿತ್ತು ಎನ್ ಎಚ್ ಎಗೆ ಹಸ್ತಾಂತರ ಆದಾಗ ಸ್ವಲ್ಪ ತಡ ಆಯಿತು ಕೆ ಆರ್ ಡಿ ಸಿ ಎಲ್ಲಲ್ಲಿ ಇವತ್ತು ಎನ್ ಎಚ್ ಎಗೆ ಹಸ್ತಾಂತರ ಆಗಿದೆ ಅದನ್ನು ತಕ್ಷಣ ನಾವು ತೊಗೊಂಡಿದ್ದೇವೆ ಇವತ್ತು ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರಿಗೆ ದೊಡ್ಡದಾಗಿರ್ತಕ್ಕಂಥ ಅನುದಾನ ಕೊಡುವಲ್ಲಿ
ಮತ್ತು ಇದನ್ನು ತಕ್ಷಣ ಕಾಮಗಾರಿ ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಂಥದ್ದು ನರೇಂದ್ರ ಮೋದಿ ಸರ್ಕಾರ ಇದೆ. ವಿಶೇಷವಾಗಿ ನಾನು ರಾಜೇಶ್ ನಾಯ್ಕರಿಗೆ ನಮ್ಮ ಭಾಗೀರಥಿ ಮುರಳಿ ಇವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರ ಪ್ರಯತ್ನ ಎಂದು ಇರ್ತದೆ. ನಾನು ಖುದ್ದಾಗಿ ನಿತಿನ್ ಗಡ್ಕರಿ ಅವರಲ್ಲಿ ಕೂತು ಕಳಸರಿ ಅವರು ಬಂದಾಗ ಮಂಗಳೂರಿಗೆ ಬಂದಾಗ 2022ರಲ್ಲಿ ನಾವು ಶಿಲಾನ್ಯಾಸಕ್ಕೆ ಬಂದಿದ್ದರು. ಅವರು ನಮ್ಮದು ಮಂಗಳೂರಲ್ಲಿ ಬಿಕರ್ನಕಟ್ಟೆ ಕುಲಶೇಖರ ಆ ರಸ್ತೆಗಳ ಬಂದಾಗ ನಾನು ಮನವಿ ಮಾಡಿದ್ದೆ. ಎಲ್ಲ ರಸ್ತೆ ಆಗಿದೆ, ನಮ್ಮ ಜಿಲ್ಲೆಯಲ್ಲಿ ಒಂದು ರಸ್ತೆ ಬಾಕಿ ಇದೆ ಅಂತ ಗಮನದಲ್ಲಿಟ್ಕೊಂಡು ಡೆಲ್ಲಿಗೆ ಬರಲಿಕ್ಕೆ ಹೇಳಿದ್ರು. ಡೆಲ್ಲಿಯಲ್ಲಿ ಕೂತು ಇದನ್ನು ಚರ್ಚೆ ಮಾಡಿ ಇವತ್ತು ಡಿ ಪಿ ಆರ್ ಟೆಂಡರ್ಗೆ ಹೋಗುವಂಥ ಪ್ರಕ್ರಿಯೆಗಳಾಗಿದೆ. ಭಾಳ ಸಂತೋಷಪೂರ್ವಕವಾಗಿ ಸ್ವೀಕಾರ ಮಾಡಿದರೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಬೀಸು ರೋಡಿಂದ ಅಡ್ಡ ಹೊಳೆವರೆಗಿನ ರಸ್ತೆ ಕಾಮಗಾರಿಗಳು ವೇಗ ತೊಗೊಂಡಿದೆ. ಶೀಘ್ರಾತಿಶೀಘ್ರ ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಕೆ ಎನ್ ಆರ್ ಮತ್ತು ಇನ್ನೊಂದು ತಾವಡೆ ಕಂಪನಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಮಳೆಗಾಲ ಬೇರೆ ಬೇರೆ ಕಾರಣಕ್ಕೆ ಸ್ವಲ್ಪ ತಡ ಆಗಿದೆ. ಮತ್ತು ಶಿರಾಡಿ ಘಾಟ್ನಲ್ಲಿ ಕಾಮಗಾರಿಗಳ ವೇಗ ತೊಗೊಂಡಿದೆ. ಅಲ್ಲಿ ಈಗ ಇರತಕ್ಕಂಥದ್ದನ್ನೇ ಸುಮಾರು ಅನುದಾನಗಳ ಬಿಡುಗಡೆ ಆಗಿದೆ. ಅಲ್ಲಿ ಸಕಲೇಶ್ವರದವರೆಗೆ ಕಾಮಗಾರಿಗಳು ಫೋರ್ ವೇ ಕೆಲಸ ಆಗಿದೆ. ಬಾಕಿ ಉಳಿದ ಕೆಲಸವೂ ಈಗ ಪ್ರಾರಂಭ ಆಗಿದೆ. ಚಾರ್ಮಾಡಿ ಘಾಟ್ನ ಕಾಮಗಾರಿಯೂ ಈಗ ಪ್ರಾರಂಭ ಆಗಿದೆ. ಕಳೆದ ಬಾರಿ ಬಿ ಸಿ ರೋಡಿಂದ ಪುಂಜಾಲ್ಕಟ್ಟೆವರೆಗೆ ರಸ್ತೆ ಆಗಿತ್ತು. ಇವತ್ತು ಪುಂಜಾಲ್ಕಟ್ಟೆಯಿಂದ ನಮ್ಮ ಚಾರ್ಮಾಡಿವರೆಗಿನ ಕಾಮಗಾರಿ ಈಗ ನಡೀತಾ ಇದೆ, ವೇಗ ತಗೊಳ್ತಾ ಇದೆ. ಈಗ ಎಲ್ಲ ನಮ್ಮ ರಸ್ತೆಗಳು ಎನ್ ಎಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರಸ್ತೆಗಳು ಇವತ್ತು ಚತುಷ್ಪಥ ರಸ್ತೆಗಳಾಗಿ ಪರಿವರ್ತನೆ ಆಗ್ತದೆ. ನಾನು ಲೋಕಸಭಾ ಸದಸ್ಯನಾದಾಗ ಇಲ್ಲಿರ್ತಕ್ಕಂಥ ಬೇಡಿಕೆಗಳಿದ್ದು ಶಿರಾಡಿ ಘಾಟ್ನ ಬಗ್ಗೆ ಸಮಸ್ಯೆ, ಚಾರ್ಮಾಡಿ ಘಾಟ್ನ ಬಗ್ಗೆ ಒಂದೇ ಒಂದು ರಸ್ತೆಗಳು ಚತುಷ್ಪಥಗಳಿರಲಿಲ್ಲ. ಇವತ್ತು ನನಗೆ ಹೆಮ್ಮೆ ಇದೆ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆಗಳಾಗ್ತವೆ. ಇಲ್ಲ, ಈಗ ಡಿ ಪಿ ಆರ್ ಆದಮೇಲೆ ಪುನಃ ಬದಲಾವಣೆ ಮಾಡ್ತಾರೆ. ಹಿಂದೆ ಖಾಲಿ ಬೈಪಾಸ್ ಆಗಿತ್ತು, ಈಗ ಈ ರಸ್ತೆಯಲ್ಲಿ ಸರ್ವೈವ್ ಆದರೆ ಬೈಪಾಸ್ ಮಾಡ್ತಾರೆ. ಈಗ ಇರುವ ಪ್ಲ್ಯಾನ್ ಅಲ್ಲ, ಪ್ಲ್ಯಾನ್ ಪೂರ್ತಿ ಚೇಂಜ್ ಆಗಿದೆ. ಯಡಿಯೂರಪ್ಪ ಸರ್ಕಾರ ಇದ್ದಾಗ ನಾವು ಕರೆಂಟ್ ರೈತರಿಗೆ ಕರೆಂಟ್ ಮತ್ತು ಟಿ ಸಿಗಳನ್ನು ಕೊಡ್ತಕ್ಕಂಥ ಇತ್ತು. ಈಗ ಅದನ್ನು ವಾಪಸ್ಸು ಮಾಡಿದ್ದಾರೆ ಈ ಸರ್ಕಾರ. ಈಗ ಅದಕ್ಕೆ ದುಡ್ಡು ಕಟ್ಟಬೇಕು. ಹಾಂ, ಭಾರತೀಯ ನಮ್ಮ ಕೇಂದ್ರ ಸರ್ಕಾರದಿಂದ ಇವತ್ತು ರೈತರಿಗೆ ಬೆಳೆ ವಿಮಾ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ನಮ್ಮ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡಿ ಮಾಡ್ತಾರೆ ನೋಡಿ. ಇವತ್ತು ಬರೋದು ಅಧ್ಯಯನ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ್ದು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ಗೆ ಗೈಡ್ಲೈನ್ಗಳಿದ್ದಾವೆ. ಆ ಗೈಡ್ಲೈನ್ ಪ್ರಕಾರ ಕೇಂದ್ರದಿಂದ ಒಂದು ಸರ್ವೆ ತಂಡ ಕಳಿಸ್ತಾರೆ. ಆ ನಂತರ ರಾಜ್ಯ ಸರ್ಕಾರ ಎಸ್ಟಿಮೇಟ್ಗಳನ್ನು ಕೊಡಬೇಕು. ಆ ಸರ್ವೆ ಮತ್ತು ಈ ಸರ್ವೆ ನೋಡಿಕೊಂಡು ಎಸ್ಟಿಮೇಟ್ಗಳನ್ನು ಮಾಡಿಕೊಂಡು ಈ ರಾಜ್ಯದ ಬರದ ಒಟ್ಟು ನಿರ್ವಹಣೆ ಎಷ್ಟು ಅನುದಾನಗಳನ್ನು ಕೇಂದ್ರ ಸರ್ಕಾರ ಕೊಟ್ಟೇ ಕೊಡುತ್ತೆ. ಹಿಂದೆ ನಮ್ಮ ಸರ್ಕಾರ 12,000 ಕೋಟಿಯನ್ನು ಎನ್ ಡಿ ಆರ್ ಎಫ್ ಅಲ್ಲಿ, ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಎಸ್ ಡಿ ಆರ್ ಎಫ್ ಅಲ್ಲಿ ಕೊಟ್ಟಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಕೈಯಲ್ಲಿ 500 ಕೋಟಿ ರೂಪಾಯಿಗಳಿದ್ದಾವೆ, 900 ಕೋಟಿ ರೂಪಾಯಿಗಳು ಸರ್ಕಾರದಲ್ಲಿದೆ. ಇದನ್ನೇ ತುರ್ತು ಬಿಡುಗಡೆ ಮಾಡ್ಬೋದು. ಆದರೆ ಈ ಸರ್ಕಾರ ಮೀನ ಮೇಷ ಎನಿಸ್ತದೆ, ರಾಜಕಾರಣ ಮಾಡ್ತಾ ಇದೆ. ಇವರು ಕೊಟ್ಟ ಎಸ್ಟಿಮೇಟ್ನ ಆಧಾರದಲ್ಲಿ ನಮ್ಮ ಸರ್ಕಾರ ಹಣ ಬಿಡುಗಡೆಯಿಂದ ಮಾಡಿಯೇ ಮಾಡ್ತದೆ. ಈಗಾಗಲೇ ರಾಜ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅದರ ಅಧ್ಯಯನಕ್ಕೆ ಅನುದಾನಗಳನ್ನು ಇಟ್ಟಿದೆ, ಅದರ ಪ್ರಯೋಗಕ್ಕೆ ಇದಕ್ಕೆ ಹಣ ಇಟ್ಟಿದೆ, ಎಲ್ಲವನ್ನು ನೋಡ್ತಿದೆ. ನೋಡಿ, ಅದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಕ್ಕಂಥ ನನ್ನ ತೀರ್ಮಾನ ಅಲ್ಲ. ಪಾರ್ಟಿ ಏನು ಜವಾಬ್ದಾರಿ ಅಂತ ನನಗೆ ಕೊಡ್ತೋ ಅದನ್ನು ಮಾಡೋದು. ಈಗ ಯಾರ ಮುಂದಿನ ಅಭ್ಯರ್ಥಿ ಏನು ಅನ್ನುವಂಥದ್ದು ಈಗೇನು ಚರ್ಚೆಗಳಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿಯ ನಿರ್ಧಾರ ಏನಿರುತ್ತೆ ಆ ನಿರ್ಧಾರಕ್ಕೆ ಸರಿಯಾಗಿ ನಾವು ವ್ಯವಸ್ಥೆ ಮಾಡ್ತೀವಿ. ನಾನು ಯಾವುದೇ ಸಂದರ್ಭದಲ್ಲಿ ಆಕಾಂಕ್ಷೆ ಅಲ್ಲ. ನಾನು ಪಾರ್ಟಿಯಲ್ಲಿ ಯಾವುದೇ ಆಕಾಂಕ್ಷೆಗಳನ್ನು ಇವತ್ತಿನವರೆಗೆ ಕೇಳಿಲ್ಲ, ಯಾವುದೇ ಹುದ್ದೆಯನ್ನು ಕೇಳಿಲ್ಲ. ನನ್ನನ್ನು ಗುರುತಿಸಿ ಪಾರ್ಟಿ ಬೆಳೆಸಿದೆ.